ನಮಸ್ಕಾರ ಗುಡ್ ಈವನಿಂಗ್ ಸಂಜೆ ಸಮಾಚಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಗುರುಪ್ರಸಾದ್ ಎಸ್ ಇವತ್ತಷ್ಟೇ ಮಧ್ಯಾಹ್ನ ಸುದ್ದಿ ಬಿತ್ತರಗೊಂಡಿತ್ತು ಶ್ರೀನಿವಾಸಪುರದಲ್ಲಿ ಇವತ್ತು ಕಾಲೇಜ್ ಎಲ್ಲಕ್ಕೂ ರಜೆಯನ್ನು ಕೊಟ್ಟಿದ್ದರೂ ಕೂಡ ಇವತ್ತು ಖಾಸಗಿ ಕಾಲೇಜು ಓಪನ್ ಆಗಿತ್ತು ಇದರ ಬಗ್ಗೆ ಅಮೋಘ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು ಇದಕ್ಕೆ ಫಲಶ್ರುತಿ ಅನ್ನೋ ಹಾಗೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ನಡೆಸ್ತಾ ಇದ್ದಂತಹ ತರಗತಿ ನಡೆಸ್ತಾ ಇದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಪ್ಯಾಕ್ಟ್ ಆಗಿದೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಎಸ್ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಪಿಯು ವಿದ್ಯಾರ್ಥಿಗಳಿಗೆ ತರಗತಿ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಲೇಜು ಪ್ರಿನ್ಸಿಪಲ್ಗೆ ನೋಟಿಸನ್ನು ಜಾರಿ ಮಾಡಿದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವಿಜಯಾದ್ರಿ ಶಿಕ್ಷಣ ಸಂಸ್ಥೆ ವಿಜಯಾದ್ರಿ ವಿದ್ಯಾಸಂಸ್ಥೆಗೆ ನೋಟಿಸನ್ನು ನೀಡಲಾಗಿದೆ ನಿನ್ನೆ ಕೂಡ ದ್ವಿತೀಯ ಪಿಯು ತರಗತಿಗಳನ್ನು ನಡೆಸಿದಂತಹ ಕಾಲೇಜು ಅಮೋಘ ನ್ಯೂಸ್ ವರದಿಯ ನಂತರ ಕಾಲೇಜಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಖುದ್ದು ಹಾಜರಾಗಿ ಉತ್ತರ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ ಬೋರ್ಡ್ಗೆನೇ ಹೋಗಿ ಕಾಲೇಜಿನ ಮುಖ್ಯಸ್ಥರು ಕಾಲೇಜಿಗೆ ಸಂಬಂಧಪಟ್ಟಂತಹ ಮುಖ್ಯಸ್ಥರು ಖುದ್ದಾಗಿ ಬಂದು ಪಿಯು ಬೋರ್ಡ್ನಲ್ಲಿ ಇದಕ್ಕೆ ಸಮಜಾಯಿಷಿಯನ್ನು ನೀಡಬೇಕಾಗುತ್ತೆ ಉತ್ತರ ನೀಡಿದ ಬಳಿಕ ಕ್ರಮ ಜರುಗಿಸುವುದಾಗಿ ಇಲಾಖೆಯ ಉಪನಿರ್ದೇಶಕ ರಾಮಚಂದ್ರಪ್ಪ ತಿಳಿಸಿದ್ದಾರೆ ಶ್ರೀನಿವಾಸಪುರ ಹೊರವಲಯದ ವಿಜಯಾದ್ರಿ ವಿದ್ಯಾಸಂಸ್ಥೆಯಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಾಲೇಜು ನಡೆಸಲಾಗ್ತಾ ಇತ್ತು ಇಡೀ ಕರ್ನಾಟಕದಲ್ಲಿಯೇ ಒಂದು ವಿಚಾರವಾಗಿ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಆದರೆ ಸರ್ಕಾರದ ಆದೇಶ ಮುಖ್ಯಮಂತ್ರಿಗಳ ಆದೇಶ ಕಾನೂನು ಮತ್ತು ಸಂರಕ್ಷಣೆಯ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾಲೇಜನ್ನು ರನ್ ಮಾಡಲಾಗ್ತಾ ಇತ್ತು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನಿನ್ನೆ ಕಾಲೇಜನ್ನು ಹೇಗೆ ನಡೆಸ್ತಾ ಇದ್ರು ಎಕ್ಸಾಮೋ ಟೆಸ್ಟೋ ಏನೋ ಅಂತ ಹೇಳಿಕೊಂಡು ಕಾಲೇಜನ್ನು ನಡೆಸಲಾಗ್ತಾ ಇತ್ತು ಸರ್ಕಾರದ ಆದೇಶವನ್ನು ಕೂಡ ಮೀರಿ ಉಪನ್ಯಾಸಕರು ಎಂದಿನಂತೆ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ ವಿಜಯಾದ್ರಿ ವಿದ್ಯಾಸಂಸ್ಥೆಗಳು ನೋಡ್ತಾ ಇದ್ದೀರಿ ಇದೇ ಬಿಲ್ಡಿಂಗ್ನಲ್ಲಿ ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ಕರೆಸಿ ಈ ಒಂದು ಪರೀಕ್ಷೆಯ ಟೆಸ್ಟ್ ಏನೋ ಕೊಟ್ಟಿದ್ದಾರೆ ಮಾಹಿತಿ ತಿಳಿದು ಸ್ಥಳಕ್ಕೆ ವರದಿ ಮಾಡೋದಕ್ಕೆ ಹೋದಾಗ ವಿದ್ಯಾರ್ಥಿಗಳು ಶಾಲಾ ಸಮವಸ್ತ್ರದಲ್ಲಿಯೇ ಕುಳಿತು ಬರಿತಾ ಇದ್ದರು ಪ್ರಾಯೋಗಿಕ ಪರೀಕ್ಷೆಯನ್ನು ಬರಿತಾ ಇದ್ದರು ಕಾಲೇಜ್ ಕೊಠಡಿನಲ್ಲಿ ಹೋಗಿ ನೋಡಿದಾಗ ಎಂದಿನಂತೆ ಲೆಕ್ಚರರ್ಸು ಪಾಠ ಮಾಡ್ತಾಯಿದ್ರು ರಜೆ ಘೋಷಣೆ ಮಾಡಿದರು ಸೋಮವಾರದವರೆಗೂ ಯಾವುದೇ ರೀತಿಯಾದಂತಹ ಕಾಲೇಜುಗಳು ಓಪನ್ ಆಗೋದಿಲ್ಲ ಅಂತ ಅಂದರೆ ಇದು ಸರ್ಕಾರದ ಆದೇಶಕ್ಕೆ ಬೆಲೆ ಇರಲಿಲ್ವ ಹಾಗಿದ್ರೆ ಅನ್ನೋವಂಥದ್ದೇ ಇಲ್ಲಿ ಪ್ರಮುಖವಾದಂಥ ವಿಚಾರ ಕಾಲೇಜ್ ಒಳಗಡೆ ಬಂದು ವಿಡಿಯೋ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರು ಅಂತ ಯಾಕೆಂದರೆ ಇವರಿಗೆ ಇವರು ಮಾಡಿದ್ದ ಸರಿ ಅಂತ ಹೇಳಿದ್ದಿದ್ರೆ ಬಹುಶಃ ಇನ್ನೂ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ರು ಯಾವಾಗ ಇವರದು ತಪ್ಪು ಅಂತ ಜನಕ್ಕೆ ಹೇಳ್ತಾ ಇದ್ದೀವಿ ಆಗ ಇವರು ಹೇಳ್ತಾರೆ ನೀವು ಉಲ್ಲಂಘನೆ ಮಾಡಿದ್ದೀರಿ ಅಂತ ಇವರು ಮಾಡಿದ ಉಲ್ಲಂಘನೆ ಅಲ್ಲ ಆಗಿದ್ರೆ ಇವರು ಮಾಡಿರೋ ಉಲ್ಲಂಘನೆಯನ್ನು ಜನತೆಗೆ ಸರ್ಕಾರಕ್ಕೆ ತಿಳಿಸ್ತಾ ಇದ್ರೆ ಅದು ಉಲ್ಲಂಘನೆ ಸೊ ಕೂಡಲೇ ಈ ಒಂದು ವಿಚಾರವನ್ನು ಇಲಾಖೆಯ ಉಪನಿರ್ದೇಶಕ ರಾಮಚಂದ್ರ ಅವರ ಗಮನಕ್ಕೆ ಕೆಲವರು ತರ್ತಾರೆ ಅಂದರೆ ನಾಳೆನೇ ಅಂದರೆ ನಿನ್ನೆ ಹೇಳುವಂಥದ್ದು ನಾಳೆನೇ ನೋಟಿಸನ್ನು ಕೊಡ್ತೀವಿ ಅಂತ ಪಿ ಯು ಬೋರ್ಡ್ನ ನಿರ್ದೇಶಕರು ಹೇಳ್ತಾರೆ ಸೊ ಈ ಬಗ್ಗೆ ಇವತ್ತು ನೋಟಿಸನ್ನು ನೀಡಲಾಗಿದೆ ಇದು ನಿಮ್ಮ ಅಮೋಘ ಟಿವಿ ವರದಿಯ ಫಲಶ್ರುತಿ ಇಡೀ ರಾಜ್ಯಕ್ಕೆ ಒಂದು ರೂಲ್ಸ್ ಆದರೆ
ಈ ಶಿಕ್ಷಣ ಸಂಸ್ಥೆಗೆ ಇನ್ನೊಂದು ರೂಲ್ಸು, ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತೀರಿ ಅಂತ ಅಂದಾಗ ಇವರು ಬಾಯಿನಿಂದ ಮಾತೇ ಹೊರಡೋದಿಲ್ಲ, ಬೇರೆ ಏನೋ ಹೇಳ್ತಾರೆ, ಕತೆ ಕಟ್ತಾರೆ. ಎಲ್ರಿಗೂ ಇದ್ದಂಗೆ ನಿಮಗೂ ಕೂಡ, ಎಲ್ಲ ವಿದ್ಯಾರ್ಥಿಗಳು ಆಡಿಸಿ ಕಳಿಸ, ಅಲ್ಲೇನೋ ಟೈಮ್ ಪಾಸಿಗೋಸ್ಕರ ಯಾರೂ ಕಳಿಸೋದಿಲ್ಲ. ಒಂದು ವಿಚಾರದ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಕ್ಷೋಭೆ ಉಂಟಾಗಿದೆ, ಅದು ಯಾವ ಕಾಲೇಜಿಗೂ ಹರಡೋದು ಬೇಡ, ರಾಜ್ಯದಲ್ಲಿ ಒಂದು ರೀತಿಯ ತುರ್ತು ಪರಿಸ್ಥಿತಿ ಥರ ನಿರ್ಮಾಣ ಆಗೋದು ಬೇಡ ಅಂತ ಹೇಳಿನೇ, ರಕ್ಷಣೆಗಾಗಿ ದೂರಾಲೋಚನೆಯಿಂದ ದೂರದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿತ್ತು. ಆದರೆ ಅದಕ್ಕೆ ಯಾರೂ ಕೂಡ ಕಿಮ್ಮತ್ತು ಕೊಡದ ಹಾಗೆ ನೀವು ಕಾಲೇಜ್ ಓಪನ್ ಮಾಡ್ತೀರಿ ಅಂತಂದರೆ ಇನ್ಯಾವ ರೀತಿಯಾಗಿ ನೀವು ಸರ್ಕಾರದ ಆದೇಶಗಳನ್ನು ಬೇರೆ ಬೇರೆ ಆದೇಶಗಳನ್ನು ನೀವು ಪಾಲಿಸ್ತೀರಿ ಅನ್ನೋದು ಯಕ್ಷ ಪ್ರಶ್ನೆ. ಇದು ಯಕ್ಷ ಪ್ರಶ್ನೆ. ಕಾಲೇಜಿನ ಆಡಳಿತ ಮಂಡಳಿ ಏನು ಮಾಡ್ತೀರಿ ನೀವು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಬಟ್ ಈಗ ಹಾಗಾಗಿಲ್ಲ, ಉಪನ್ಯಾಸಕರಿಗೆ ಏನು ಪಾಠ ಮಾಡ್ತಾಯಿದ್ರು ಸೊ ಅವರಿಗೆ ನೋಟಿಸನ್ನು ನೀಡಲಾಗಿದೆ, ವಿದ್ಯಾಸಂಸ್ಥೆಗೆ ನೋಟಿಸನ್ನು ನೀಡಲಾಗಿದೆ, ಖುದ್ದಾಗಿ ಬಂದು ಇದಕ್ಕೆ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ದೂರವಾಣಿ ಕರೆ ಮಾಡಿ ಶ್ರೀನಿವಾಸಪುರ ವಿಜಯಾದ್ರಿ ಶಿಕ್ಷಣ ಸಂಸ್ಥೆಯವರು ಸರ್ಕಾರದ ಆದೇಶ ಇದ್ದರೂ ಸಹ ಪದವಿ ಪೂರ್ವ ಕಾಲೇಜಿನಲ್ಲಿ ತರಗತಿಗಳನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ವಿಡಿಯೋ ಕಾಲ್ ಮಾಡಿ ನನಗೆ ಸಾಕ್ಷಿ ಸಮೇತ ಅದನ್ನು ತೋರಿಸಿದ್ರು. ನಾನು ವಿಡಿಯೋ ಕಾಲಲ್ಲಿ ಮಾತಾಡಿದ, ಪ್ರಾಂಶುಪಾಲರ ಜೊತೆ ಮಾತಾಡಿ ಪ್ರಾಂಶುಪಾಲರಿಗೆ ಭಾಳ ಸೀರಿಯಸ್ ಆಗಿ ಸರ್ಕಾರದ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು, ಹಾಗೆ ನಮ್ಮ ಇಲಾಖೆ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಗಮನಕ್ಕೆ ತಂದು ನಾನು ಭಾಳ ಗಂಭೀರವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಟ್ಟೆ. ತದನಂತರ 10ನೇ ತಾರೀಕು ಸಾಯಂಕಾಲ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿದ್ವಿ. ನೋಟಿಸ್ ಜಾರಿ ಮಾಡಿ 11ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಒಳಗಡೆ ನಮಗೆ ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಡಬೇಕು, ನೇರವಾಗಿ ನಮ್ಮ ಡಿಡಿ ಕಚೇರಿಗೆ ಬಂದು ಅಂತೇಳಿ ನಾವು ಅವ್ರಿಗೆ ತಿಳಿಸಿದ್ದೀವಿ. ಈಗ ಅವರು ಬಂದ ತಕ್ಷಣ ನಾನು ಅವರನ್ನು ಮಾನ್ಯ ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ಕರ್ಕೊಂಡು ಹೋಗಿ ಏನು ಸರ್ಕಾರದ ಆದೇಶವನ್ನು ಪಾಲಿಸ್ತೇನೆ, ಇಂಥ ಒಂದು ಸೆನ್ಸಿಟಿವ್ ಬಹಳ ಗಂಭೀರವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳನ್ನು ಕಾಲಿಗೆ ಕರೆಸಿ ಪಾಠ ಮಾಡ್ತಕ್ಕಂಥದ್ದು ಅಥವಾ ಪರೀಕ್ಷೆ ಮಾಡ್ತಕ್ಕಂಥದ್ದು ತುಂಬ ಅದು ಅಕ್ಷಮ್ಯ ಅಪರಾಧ. ಅದು ನಮ್ಮ ಇಲಾಖೆಯು ಸಹ ಅದನ್ನು ಗಂಭೀರವಾಗಿ ಪರಿಗಣಿಸಿದೆ, ಮಾನ್ಯ ಜಿಲ್ಲಾಧಿಕಾರಿಯವರು ಸಹ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅವರು ಲಿಖಿತ ರೂಪದಲ್ಲಿ ನಮಗೆ ಸಮಜಾಯಿಷಿಯನ್ನ ಕೊಟ್ಟ ನಂತರ ಅವರನ್ನು ಸಹ ನಾವು ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಗೆ ಕರ್ಕೊಂಡು ಹೋಗಿ ಅವರ ಮುಂದೆ ನಿಲ್ಲಿಸಿ ಒಂದು ವಿಚಾರಣೆಯನ್ನು ನಡೆಸಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಯವರು ನಾವು ಕೇಳ್ಕೊಳ್ತೀವಿ. ಮತ್ತು ವಿವಾದ ಇಡೀ ದೇಶಾದ್ಯಂತ ನಡೀತಿದೆ ಸರ್, ಆದ್ರೆ ನೀವೇ ಆದೇಶ ಮಾಡಿದಿರಾ, ಅದು ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಏನಂತಂದ್ರೆ 3 ದಿವಸ ಕಾಲೇಜ್ ತೆಗಿಬಾರ್ದು ಅಂತ. ಅಂದ್ರೆ ಇಲ್ಲಿ ರಾಜಾರೋಷವಾಗಿ ನಮ್ಮ ಶ್ರೀನಿವಾಸಪುರದಲ್ಲಿ ವಿಜಯಾದ್ರಿ ಕಾಲೇಜ್ ಅಂತ ಒಂದು ಓಪನ್ ತೆಗೆದು ಕಾಲೇಜ್ ನಡೆಸ್ತಿದ್ದಾರೆ ಸರ್, ಅದು ನಿಮ್ಗೆ ಗಮನಕ್ಕೆ ಬಂದಿಲ್ವ ಸರ್? ಈಗ ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ನೀವು ಈಗ ಹೇಳಿದ್ದೀರಾ, ನಾವು ನಮ್ಮ ತಹಸೀಲ್ ತಗೊಳ್ತೀವಿ. ಬಟ್ ನಮ್ಮ ಆನರೇಬಲ್ ಹೈಕೋರ್ಟ್ ಇಂದ ಆರ್ಡರ್ ರಿಸರ್ವ್ ಆಗಿದೆ, ಅದು ನೆಕ್ಸ್ಟ್ ವೀಕ್ ಬಂದ್ಬೋದು. ಮತ್ತೆ ಸಾಮಾನ್ಯ ಮುಖ್ಯಮಂತ್ರಿಯಿಂದ ಈಗ ಇವತ್ತು ಸಂಜೆ 6 ಗಂಟೆಗೆ ವಿಡಿಯೋ ಸಂವಾದ ಮೂಲಕ ಎಲ್ಲ ಜಿಲ್ಲಾಧಿಕಾರಿ ಜೊತೆಗೆ, ಜಿಲ್ಲಾ ವರಿಷ್ಠಾಧಿಕಾರಿ ಜೊತೆಗೆ ಎಲ್ಲ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಡ್ರೆಸ್ ಮಾಡ್ತಾರೆ, ಅವರ ನಿರ್ದೇಶನ ಪ್ರಕಾರ. ಸರ್, ಈಗ ಆಲ್ರೆಡಿ ಕಾಲೇಜ್ ನಿಲ್ಲಿಸುತ್ತಿದ್ರು, ಕ್ರಮ ಕೈಗೊಳ್ತೀವಿ. ಈಗ ನಮ್ಮ ತಹಸೀಲ್ದಾರಿಂದ ರಿಪೋರ್ಟ್ ತಗೊಂಡು ಆಮೇಲೆ ಶಿಸ್ತಾಗಿ ಕ್ರಮ. ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಶ್ರೀನಿವಾಸಪುರದಿಂದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಹರ್ಷವರ್ಧನ್, ರಾಜ್ಯ ಸರ್ಕಾರದ ಸೂಚಿತ ಆದೇಶದ ಮೇರೆಗೆನೆ ಇಡೀ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಅಂದರೆ ಪದವಿ ಪೂರ್ವ ಕಾಲೇಜುಗಳು ಬಂದ್ ಆಗಿದ್ದವು. ಯಾಕೆಂದರೆ ಅದು ಮುಂದಿನ ವಿಕೋಪದ ಪರಿಸ್ಥಿತಿಗೆ ಹೋಗೋದು ಬೇಡ ಅನ್ನುವಂಥ ಮುಂದಾಲೋಚನೆಯಿಂದ. ಆದರೆ ಯಾಕೆ ಈ ಒಂದು
ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳನ್ನು ಗಮನಕ್ಕಿಟ್ಟಿತ್ತಾ ಇಲ್ವಾ, ಅಥವಾ ಈ ಸಂದರ್ಭದಲ್ಲಿ ನಾವು ಪೋಷಕರಿಂದ ಮೆಚ್ಚುಗೆ ಪಡ್ಕೊಳ್ಬೇಕು ಅಂತ ಏನಾದರೂ ಭಾವಿಸ್ಕೊಂಡ್ರ? ಏನಾಗಿತ್ತು ಆಡಳಿತ ಮಂಡಳಿ ಯಾಕೆ ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿರಲಿಲ್ಲ ಅಂತ? ಹೌದು ಗುರುಪ್ರಸಾದ್, ಏನಂತಂದ್ರೆ ನಿನ್ನೆ ಏನಂತಂದ್ರೆ ರಾಜ್ಯ ಸರ್ಕಾರ ಹಿಜಾಬು ಹಾಗೂ ಹಸಿರು ಕೇಸರಿ ಶಾಲು ಬಗ್ಗೆ ಏನು ವಿವಾದ ನಡೀತಾ ಇದೆ ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ, ಈ ನಡೀತಾ ಇರೋ ಸಂದರ್ಭದಲ್ಲಿ ಏನಂತಂದ್ರೆ ರಾಜ್ಯ ಸರ್ಕಾರ ಕಾಲೇಜುಗಳು ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಹೊರಡಿಸಿತ್ತು ರಾಜ್ಯ ಸರ್ಕಾರ ಹಾಗೂ ನಮ್ಮ ಡಿಸಿ ಅವರು. ಆದ್ರೆ ಅದನ್ನ ಏನಂತಂದ್ರೆ ಕೊಡೆ ಕಿಮ್ಮತ್ತು ಕೊಡದಂತೆ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಶ್ರೀನಿವಾಸಪುರ ಪಟ್ಟಣದ ವಿಜಯಾದ್ರಿ ಎಂಬ ಕಾಲೇಜು ರಾಜಾರೋಷವಾಗಿ ನಡೆಸ್ತಾ ಇದೆ ಗುರುಪ್ರಸಾದ್. ರಾಜಾರೋಷವಾಗಿ ನಡೆಸಿದಾಗ ನಿನ್ನೆ ನಾವು ಏನಂತಂದ್ರೆ ನಿನ್ನೆ ಹೋಗಿ ನಾವೇ ವಿಜುವಲ್ಸ್ ವಿಡಿಯೋ ಮಾಡ್ಬೇಕಾದ್ರೆ ನಮ್ಗೆ ಒಂದು ಧಮಕಿ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಎರಡನೇ ವಿಚಾರ ಬಂದು ಏನಂತಂದ್ರೆ ನಾವು ಅಲ್ಲಿ ರಾಮಚಂದ್ರಪ್ಪ ಸರ್ ಅವರಿಗೆ ನಾವೇ ನೇರವಾಗಿ ವಿಡಿಯೋ ಕಾಲ್ ಮಾಡಿ ನೋಡಿ ಸರ್ ಈ ತರ ಕಾಲೇಜ್ ನಡೆಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಮಾಡಿದ್ರು. ವಿಡಿಯೋ ಕಾಲ್ ಮಾಡಿ ತೋರಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಸುದ್ದಿ ನೋಡಿ ಅವ್ರಿಗೆ ನೋಟಿಸ್ ಅನ್ನೋದು ಕೊಡುವಂತದ್ದು ಇದು ಮಾಡಿದ್ದಾರೆ. ಸೊ ಈಗ ಶಾಲಾ ಆಡಳಿತ ಮಂಡಳಿಯೇ ಹೋಗಿ ಅಲ್ಲಿ ಖುದ್ದಾಗಿ ಪಿ ಯು ಬೋರ್ಡ್ ನಲ್ಲಿ ಸಮಜಾಯಿಷಿ ಕೊಡಬೇಕು. ಸೊ ತಹಸೀಲ್ದಾರ್ ಅವರು ಏನು ಹೇಳ್ತಾರೆ, ಯಾಕೆಂದ್ರೆ ಅಲ್ಲಿನ ಪಿ ಯು ನಿರ್ದೇಶಕರು ಕೂಡ ಇರ್ತಾರೆ ಒಂದು ಜಿಲ್ಲೆನಲ್ಲಿ ಕೋಲಾರದಲ್ಲಿ. ಸೊ ಈಗ ಅವ್ರ ಗಮನಕ್ಕೆ ತರಲಾಗಿದ್ದಾಗ ಯಾವ ಆಕ್ಷನ್ ತೆಗೆದುಕೊಂಡಿದ್ದಾರೆ ಕಾಲೇಜಿನ ವಿರುದ್ಧ ಅಂತ? ಗುರುಪ್ರಸಾದ್, ಏನಂತಂದ್ರೆ ನೋಟಿಸ್ ಜಾರಿಗೊಳಿಸಿದರೆ ನೀವು ನೇರವಾಗಿ ಬಂದು ಇದನ್ನ 24 ಗಂಟೆ ಒಳಗಾಗಿ ನಮ್ಗೆ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಪಿ ಯು ಬೋರ್ಡ್ ರಾಮಚಂದ್ರಪ್ಪ ಅವರು ಒಂದು ಆದೇಶ ಮಾಡಿದ್ದಾರೆ. ತದನಂತರ ನಾವು ಡಿಸಿ ಗಮನಕ್ಕೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿ ಅವರು ಇಟ್ಕೊಂಡು ಡಿಸಿ ತಹಸೀಲ್ದಾರ್ ಅವರಿಗೆ ಅಡ್ವೈಸ್ ಮಾಡಿ ರೆಫರ್ ಮಾಡಿದ್ದೀನಿ, 100% ಇದ್ರ ಬಗ್ಗೆ ಸಮಯಕ್ಕೆ ತಗೊಂಡು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಕೊಟ್ಟಿದ್ದಾರೆ. ಪೋಷಕರು ಏನ್ ಹೇಳ್ತಾರೆ, ನಿನ್ನೆ ವರದಿ ಮಾಡಿ ತಗೊಂಡೋಗ್ತೀವಿ, ಸೊ ಇದು ಇವತ್ತು ಅದರ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ. ಏನ್ ಹೇಳ್ತಾರೆ ಪೋಷಕರಾಗ್ಲಿ ಅಲ್ಲಿನ ಸ್ಥಳೀಯರಾಗ್ಲಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಸ್ಥಳೀಯರು ಏನಂತಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಬಾಧ್ಯತೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಿದ್ದಾರೆ ಕಾಲೇಜ್ ವಿರುದ್ಧ. ತದನಂತರ ಪೋಷಕರು ಏನಂತಿದ್ದಾರೆ, ಪೋಷಕರ ಮೆಚ್ಚುಗೆಗೆ ಪಾತ್ರ ಮೆಚ್ಚುಗೆ ಪಡಿಬೇಕು ಅಂತ ಏನಾದ್ರು ಕಾಲೇಜ್ ನಡೆಸ್ತಿದಾರ ಅಥವಾ ಯಾರು ಅಧಿಕಾರಿಗಳು ಯಾರು ಬರೋದಿಲ್ಲ ಅವ್ರು ಏನು ಅಂತ ಹೇಳ್ಬಿಟ್ಟು ಅವ್ರು ಭಯ ಇಲ್ದಿರ ನಡೆಸ್ತಿದಾರ ಅಥವಾ ಅದ್ ಕಂಡು ಅಧಿಕಾರಿಗಳು ಕುರುಡರಂತೆ ವರ್ತಿಸ್ತಿದಾರ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಗುರುಪ್ರಸಾದ್. ಓಕೆ ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ಮಾಹಿತಿಗೆ ಮತ್ತು ಈ ವರದಿಗೆ. ಸೊ ನಿಮ್ಮ ಅಮೋಘ ನ್ಯೂಸ್ ವರದಿಯ ಫಲಶ್ರುತಿ, ಇದೀಗ ಪಿ ಯು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರೇನೆ ಇದೀಗ ಈ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸೊ ಎಲ್ರಿಗೂ ಒಂದು ಕಾನೂನು ಅಂತ ಇದ್ದಾಗ ಇವರು ಕಾನೂನನ್ನು ಪಾಲನೆ ಮಾಡಬೇಕು. ಅಲ್ಲಿ ಜಟಾಪಟಿ ನಡೀತಾ ಇದ್ದಿದ್ದೆ ಕಾನೂನಿನ ವಿಚಾರವಾಗಿ, ಕಾನೂನಿನ ಅವಕಾಶ ಇದೆ ಅಂತ ಒಬ್ಬರು, ಅವಕಾಶ ಇಲ್ಲ ಅಂತ ಇನ್ನೊಬ್ಬರು. ಸೊ ಈ ವಿಚಾರ ಇದ್ದಾಗ ವಿದ್ಯಾರ್ಥಿಗಳ ರಕ್ಷಣೆ ಒಂದು ದಿನ ಎರಡು ದಿನ ಸರ್ಕಾರ ಇದನ್ನೆಲ್ಲ ಸೂಕ್ಷ್ಮತೆಗಳನ್ನು ಗಮನಿಸಿಯೇ ರಜೆಯನ್ನು ಘೋಷಣೆ ಮಾಡಿದೆ ಅಂತ ಅಂದಮೇಲೆ ಇದನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರೂ ಕೂಡ ಮುಂದೆ ಬರಬೇಕಾಗಿರಲಿಲ್ಲ. ಆದರೆ ಶಿಕ್ಷಣ ಸಂಸ್ಥೆ ಈ ಒಂದು ಉಲ್ಲಂಘನೆ ಮಾಡಿತ್ತು, ಇದೀಗ ನೋಟಿಸನ್ನು ಕೊಟ್ಟಿದ್ದಾರೆ.